ಇವತ್ತು ಬೈಂದೂರು ಗುರುರಾಜ್ ಅಂಟಿಹೊಳೆ ಅವರು ಕೈನಲ್ಲಿ ನಮ್ಮ ಪಕ್ಷ ನಾವು ಬಹಳ ನಂಬಿಕೆಯಲ್ಲಿ ತಾವೆಲ್ಲ ಆಶೀರ್ವಾದ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಲ್ಲಿ ಗುರುರಾಜ್ ಅಂಟಿಹೊಳೆ ಕೈನಲ್ಲಿ ನಾವು ಕೊಟ್ಟಿದ್ದೀವಿ ಅವರು ಕೂಡ 39 ವರ್ಷದ ಈ ಪಕ್ಷದಲ್ಲಿ ಉನ್ನತ ಸ್ಥಾನ ಖಂಡಿತವಾಗಿ ಹೋಗಿಯೇ ಹೋಗ್ತಾರೆ ಕಾರಣ ಉನ್ನತ ಸ್ಥಾನ ಹೋಗಲಿಕ್ಕೆ ಏನೇನು ಕ್ವಾಲಿಟೀಸ್ ಇದೆ ಎಲ್ಲಾ ಕ್ವಾಲಿಟೀಸ್ ಕೂಡ 100ಕ್ಕೆ 100 ನಮ್ಮ ಗುರುರಾಜ್ ಅಂಟಿಹೊಳೆ ಅವರ ಕೈ ಅವರು ಮೇಲೆ ಹೋಗುವಾಗ ಬೈಂದೂರು ಕ್ಷೇತ್ರ ಕೂಡ ತನ್ನ ಜೊತೆಗೆ ಅವರು ತಗೊಂಡು ಹೋಗ್ಬೇಕು ತಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಅವ್ರ ಜೊತೆಗೆ ಇರಬೇಕು ತಮಿಳುನಾಡಿನ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಅಣ್ಣಾಮಲೈಯವರು ಮತ್ತೆ ನಮ್ಮ ಅಭ್ಯರ್ಥಿ ಆಗಿದ್ದ ಗುರುರಾಜ್ ಅಂಟಿಹೊಳೆಯವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿ ಶೈಲೇಶ್ವರನ ಸನ್ನಿಧಿಯಲ್ಲಿ ಗುರುರಾಜ್ ಅಂಟಿಹೊಳೆ ಅವರು ಗೆಲ್ಲುವಾಗ ಇಡೀ ಪಕ್ಷ ಗೆಲ್ಲ ಅದಕ್ಕೆ ಈ ಪಕ್ಷ ಗುರುರಾಜ್ ಅಂಟಿಹೊಳೆಗೆ ಯಾವ ಕಾರಣದಲ್ಲಿ ಕೂಡ ಬಿಟ್ಕೊಟ್ಟಿದೆ ತುಂಬಾ ಯೋಚನೆ ಮಾಡಿ ತುಂಬಾ ಆಲೋಚನೆ ಮಾಡಿ ಪ್ರಧಾನಮಂತ್ರಿಯಿಂದ ಬೆಳೆದಲ್ಲಿ ಆಗಿರುವ ಡಿಸಿಷನು ಬೈಂದೂರದಲ್ಲಿ ಗುರುರಾಜ್ ಅಂಟಿಹೊಳೆ ಅವರು ನಿಲ್ಬೇಕು ಈ ತರ ಒಂದು ಒಳ್ಳೆಯ ಒಂದು ಮನುಷ್ಯ ತಗೊಂಡು ಬಂದು ಇಡೀ ಸಂಘಟನೆ ನಾವು ರೀಚಾರ್ಜ್ ಮಾಡಬೇಕು ಇಲ್ಲಿರುವ ಎಲ್ಲ ಯುವಕರು ಕೂಡ ನಂಬಿಕೆ ಬರಬೇಕು ಇನ್ನು 10 ವರ್ಷ ಆದ ಮೇಲೆ 20 ವರ್ಷ ಆದ ಮೇಲೆ ನಾನು ಪಕ್ಷ 5 ವರ್ಷ ಆದ ಮೇಲೆ ನನಗೆ ಈ ಪಕ್ಷ ಎಂಪಿ ಕೊಡ್ತದೆ ನನಗೆ ಈ ಪಕ್ಷ MLA ಕೊಡುತ್ತೆ ನನಗೆ ಈ ಪಕ್ಷ ಜಿಲ್ಲಾ ಪಂಚಾಯತ್ ಕೊಡುತ್ತೆ ನನಗೆ ಈ ಪಕ್ಷ ತಾಲೂಕು ಪಂಚಾಯತ್ ಕೊಡುತ್ತೆ ಕಾರಣ ನಮ್ಮ ಪಕ್ಷದಲ್ಲಿ ಆ ನಂಬಿಕೆ ಬೇಕು ತಮಗೆ ಏನು ಟ್ಯಾಲೆಂಟ್ ಇದೆ ಈ ಪಕ್ಷ ಅದು ಯೂಸ್ ಮಾಡಿಕೊಳ್ಬೇಕು ಮುಂದೆ ತಗೊಂಡು ಹೋಗ್ಬೇಕು ಆ ರೀತಿಯಲ್ಲಿ ಗುರುರಾಜ್ ಅಂಟಿಹೊಳೆ ಅವರ ಅವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಅಲ್ಲಿರಿಂದ ನಾವು ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ ಬರ್ತಾ ಇದೀವಿ ಎಲ್ಲ ಕಡೆಯಲ್ಲಿ ಕೂಡ ಜನ ನಮ್ಮ ಅಭ್ಯರ್ಥಿ ಗುರುರಾಜ್ ಅಂಟಿಹೊಳೆ ಅವರಿಗೂ ಆಶೀರ್ವಾದ ಕೊಟ್ಕೊಂಡು ಬರ್ತಾ ಇದ್ದಾರೆ ಯಾರಿವತ್ತು ಒಂದು ಹೋಟೆಲ್ನಲ್ಲಿ ಒಂದು ಸಹೋದರ ಕೆಲಸ ಮಾಡ್ತಾರೋ ಅವರ ಆಶೀರ್ವಾದ ಗುರುರಾಜ್ ಅಂಟಿಹೊಳೆಗಿದೆ ಮೆರ್ಸಿಡಿಸ್ ಬೆನ್ಸ್ ಕಾರ್ನಲ್ಲಿ ರೋಡ್ನಲ್ಲಿ ಯಾರು ಹೋಗ್ತಾ ಇದ್ದಾರೆ ಅವರ ಆಶೀರ್ವಾದ ಕೂಡ ಗುರುರಾಜ್ ಅಂಟಿಹೊಳೆ ಅವರಿಗಿದೆ ಬೈಂದೂರದಲ್ಲಿರುವಂಥವೆಲ್ಲರೂ ಕೂಡ ಈ ಬಾರಿ ಡಿಸೈಡ್ ಮಾಡಿದ್ದೀರಾ ಕರ್ನಾಟಕದಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಒಂದು ಅಭ್ಯರ್ಥಿ ನಾವು 224 ಕ್ಷೇತ್ರದಲ್ಲಿ ಅಭ್ಯರ್ಥಿ ಕೊಟ್ಟಿದ್ದೀವಿ ಎಲ್ಲರೂ ಒಳ್ಳೆಯವರು ಕೊಟ್ಟಿದ್ದೀವಿ ಇವತ್ತು ಮೀಡಿಯಾದಲ್ಲಿ ಜಾಸ್ತಿ ಯಾರ ಬಗ್ಗೆ ಮಾತಾಡ್ತಾರೆ ಬೈಂದೂರದಲ್ಲಿ ಬರೀ ಕಾಲದಲ್ಲಿ ಇರುವ ನಮ್ಮ ಸೈನಿಕರು ಗುರುರಾಜ್ ಅಂಟಿಹೊಳೆ ಅವರು ಸುಳ್ಯದಲ್ಲಿರುವ ನಮ್ಮ ಭಾಗೀರಥಿ ಮುರುಳಿ ಅವರು ಆಮೇಲೆ ದೊಡ್ಡಬಳ್ಳಾಪುರದಲ್ಲಿ ಇರುವ ಧೀರಜ್ ಮುನಿರಾಜ್ ಅವರು ಈ ಥರ ಒಂದು ಕೆಲವು ಅಭ್ಯರ್ಥಿ ಅವ್ರ ಹೆಸರು ಜಾಸ್ತಿ ನಮಗೆ ಕೇಳಿಸ್ಕೊಂಡು ಬರ್ತಾ ಇದೆ ಕಾರಣ ಈ ಅಭ್ಯರ್ಥಿ ಅವರು BJP ಪಕ್ಷ ಏನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ BJP ಪಕ್ಷ ಯಾವಾಗಲೂ ಕೂಡ ಸಾಮಾನ್ಯ ಮನುಷ್ಯರಿಗೂ ಒಂದು ಸ್ಥಾನಮಾನ ಕೊಟ್ಟು ಅವರು ಸಮಾಜಕ್ಕೆ ಸೇವೆ ಮಾಡಬೇಕು ಒಂದು ರಿಸ್ಕ್ ತಗೊಂಡು ಕೆಲವು ಕಡೆ ನಾವು ಸೀಟ್ ಕೊಡ್ತೀವಿ ಆ ರೀತಿಯಲ್ಲಿ ಈ ಬಾರಿ ಬೈಂದೂರದಲ್ಲಿ ಗುರಿರಾಜ್ ಅಂಟಿಹೊಳೆ ಅವರು ಆ ಥರ ಒಂದು ಅಭ್ಯರ್ಥಿ 39 ವರ್ಷ ಸಂಘದಲ್ಲಿ ಕೆಲಸ ಮಾಡಿರುವವರು 7-8 ವರ್ಷ ಕೆಲಸ ಮಾಡಿರುವವರು ಆಮೇಲೆ ಸಂಘದಲ್ಲಿರೋದು BJP ಪಕ್ಷಕ್ಕೆ ಬಂದಿರುವವರು ನಾನು ನಿಜವಾಗಿ ಹೇಳ್ತೀನಿ ಈ ಚುನಾವಣೆ ಕರ್ನಾಟಕ ಚುನಾವಣೆ ಸಹಪ್ರಭಾರಿಯಾಗಿ ಬೈಂದೂರು ಕ್ಷೇತ್ರದಲ್ಲಿ ನನಗೆ ಸೀಟು ಕೊಡಿನೋ ಗುರುರಾಜ್ ಅಂಟಿಹೊಳೆ ಅವರು ಯಾರಲ್ಲಿ ಹೇಳಿಲ್ಲ ಯಾವ ಪಕ್ಷಕ್ಕೂ ಅವರು ಅಪ್ಲಿಕೇಶನ್ ಹಾಕಿಲ್ಲ ನಮ್ಮ ಪಕ್ಷ ಇಲ್ಲಿ ಬದಲಾವಣೆ ಮಾಡಬೇಕು ಒಂದು ಅಭ್ಯರ್ಥಿ ತಗೊಂಡು ಬರಬೇಕು
ಯಾರ್ ತಗೊಂಡ್ ಬರೋಣ ಅಂತ ಚರ್ಚೆ ಮಾಡುವಾಗ ಗುರುರಾಜ್ ಕಂಟಿಹೊಳೆ ಅವರ ಹೆಸರು ಫಸ್ಟ್ ಹೆಸರು ಬಂತು. ಕಾರಣ ಈ ತರ ಸಂಘದಲ್ಲಿರುವ ಸಂಘಟನೆಯಲ್ಲಿರುವ ಒಬ್ಬರಿಗೆ ಆಪರ್ಚುನಿಟಿ ಕೊಡಬೇಕು. ಆತರ ಕೊಡುವಾಗ ಇಲ್ಲಿರುವ ಎಲ್ಲಾ ಬೈಂದೂರದಲ್ಲಿರುವ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಕೊಟ್ಟಿರುವ ಮರ್ಯಾದೆ ತರದ ಕಾಣ್ತದೆ ಅಂತ ಗುರುರಾಜ್ ಕಂಟಿಹೊಳೆ ಪ್ರೂವನ್ ಪರ್ಫಾರ್ಮರ್, ಎಲ್ಲಾ ಕಡೆಗಳಲ್ಲಿ ಕೂಡ ಕೆಲಸ ಮಾಡಿದವರು. ತನಕ್ಕೆ ಮೇಲೆ ದೇಶ ಇದೆ, ತನಕ್ಕೆ ಮೇಲೆ ಜನ ಇದ್ದಾರೆ, ತಮಕ್ಕೆ ಮೇಲೆ ಭಾರತ ಇದೇನೋ ಆ ಪ್ರಕಾರ ತನ್ನ ಬದುಕು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಯಾಕೆ ಸೇರಿದ್ದೀವಿ? ಗುರುರಾಜ್ ಕಂಟಿಹೊಳೆ ಅವರು ನಮ್ಮ ಅಧ್ಯಕ್ಷರು ದೀಪಕ್ ಅವರು ಹೇಳಿದರು 25,000 ಅತಿ ಹೆಚ್ಚು ಮಾರ್ಜಿನ್ ದಲ್ಲಿ ಬೈಂದೂರದಲ್ಲಿ ಗುರುರಾಜ್ ಕಂಟಿಹೊಳೆ ಉಪನಿಷತ್ನಲ್ಲಿ ಒಂದು ಮಾತು, ಒಂದು ಮನುಷ್ಯ ಈಗೋ ಎಲ್ಲ ಬಿಟ್ಟುಬಿಟ್ಟು ಏನೂ ಈಗೋ ಇಲ್ಲದೆ ಅವ್ರ ಕೆಲಸ ಸಮಾಜಕ್ಕೋಸ್ಕರ ಜನಕ್ಕೋಸ್ಕರ ಕೆಲಸ ಮಾಡುವಾಗ ಆ ಮನುಷ್ಯ ದೇವರಾಗ್ತಾರೆ ಉಪನಿಷತ್ನಲ್ಲಿ ಹೇಳ್ತಾರೆ. BJP ಪಕ್ಷ ಕೆಲವು ಮನುಷ್ಯರು ನಾವು ದೇವರು ಮಾಡ್ತಾ ಇದ್ದೀವಿ. ನಮ್ಮ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಕಳೆದ 2 ದಿವಸ ಬೆಂಗಳೂರದಲ್ಲಿ ರೋಡ್ ಶೋ ಮಾಡಿದರು. ಫಸ್ಟ್ ದಿವಸ 26 ಕಿಲೋಮೀಟರ್, 2ನೇ ದಿವಸ 11 ಕಿಲೋಮೀಟರ್. 2 ದಿವಸ ಕೂಡ ಫಸ್ಟ್ನೇ ದಿವಸ 50ಕ್ಕೆ ಹೆಚ್ಚು ನಮ್ಮ ಮಗಳಿರವರು ತಾಯಂದ್ರವರು 1 ತಿಂಗಳು 2 ತಿಂಗಳು ಇರುವ ಮಗು ತಗೊಂಡು ಬಂದು ನಮ್ಮ ಪ್ರಧಾನಮಂತ್ರಿ ಅವರು ಹೋಗ ಮಗು ಮೇಲೆ ಈ ಥರ ಲಿಫ್ಟ್ ಮಾಡಿ ತೋರಿಸಿದ್ರು. ಪ್ರಧಾನಮಂತ್ರಿ ಅವರ ಆಶೀರ್ವಾದ ಆ ಮಗುಗೂ ಸಿಗ್ಬೇಕು. ತಾವು 1 ನಿಮಿಷ ಯೋಚನೆ ಮಾಡಬೇಕು, ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ರಾಜಕಾರಣಿಗೆ ಈ ಥರ ಮರ್ಯಾದೆ ನಮ್ಮ ತಾಯಂದ್ರು ಕೊಡಲ್ಲ. 1 ತಿಂಗಳಿರುವ ಮಗು ತಗೊಂಡು ಬಂದು ಪ್ರಧಾನಮಂತ್ರಿ ಅವರು ಹೋಗುವಾಗ ಅದನ್ನಲ್ಲಿ ಆ ಮಗು ಲಿಫ್ಟ್ ಮಾಡಿ ಪ್ರಧಾನಮಂತ್ರಿ ಅವ್ರು ನೋಡಬೇಕು, ಆಶೀರ್ವಾದ ನನ್ನ ಮಗು ಕೊಡಬೇಕು. ಆ ಥರ ನಮ್ಮ ಪಕ್ಷದಲ್ಲಿ ಮಾತ್ರ ಕೆಲವು ಜನ ನಾವು ಆ ಥರ ಮಾಡಿದ್ವಿ. ಅವ್ರಿಗಿರುವ ಆ ಸರಳತೆ, ಜನರ ಮೇಲಿರುವ ಪ್ರೀತಿ, ನಮ್ಮ ಪ್ರಧಾನಮಂತ್ರಿ ಅವರು ಇವತ್ತು ಉಪನಿಷತ್ನಲ್ಲಿ ಏನು ಹೇಳಿದ್ದಾರೋ, ಒಂದು ಮನುಷ್ಯನಾಗಿರೋದು ದೇವರಾಗಿ ಅವರು ಮಾಡಿದ, ಅದಕ್ಕೆ ನಾವು ವಿಶ್ವಗುರು ಅಂತ ಕರಿತಾ ಇದ್ವಿ. ಆ ಮನುಷ್ಯನಿರುವ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಆ ಮನುಷ್ಯ ನಮಗೊಂದು ದಾರಿ ತೋರಿಸಿಕೊಟ್ಟಿದ್ದ. ಇಡೀ ಕರ್ನಾಟಕದಲ್ಲೇ ಕಳೆದ 1-3 ದಿವಸ ನಾವು ನೋಡಿದ್ದೀವಿ. ಬೆಂಗಳೂರು ರ್ಯಾಲಿ ಮುಗಿಸ್ಬಿಟ್ಟು ಸೀದಾ ಬಾದಾಮಿಗೆ ಹೋಗಿದ್ದರು, ಬಾದಾಮಿ ಹೋದ ತಕ್ಷಣ ಹಾವೇರಿ ಮುಗಿಸಿದರು, ಹಾವೇರಿ ಮುಗಿದ ತಕ್ಷಣ ಹುಬ್ಳಿ ಹೋಗಿದ್ದರು, ಹುಬ್ಳಿ ಮುಗಿದ ತಕ್ಷಣ ಲೇಟ್ ನೈಟ್ ಬೆಂಗಳೂರು ಬಂದರು. ನಿನ್ನೆ ಬೆಂಗಳೂರು ರ್ಯಾಲಿ ಪುನಃ 2ನೇ ರ್ಯಾಲಿ ಮುಗಿಸ್ಬಿಟ್ಟು ಶಿವಮೊಗ್ಗ ಹೋಗಿದ್ದರು, ಮೈಸೂರು ಹೋಗಿದ್ದರು, ನಂಜನಗೂಡು ಹೋಗಿದ್ದರು, ಡೆಲ್ಲಿ ಹೋಗಿದ್ರು. ಆ ಮನುಷ್ಯ ಕರ್ನಾಟಕದಲ್ಲಿ ಈ ಬಾರಿ 130ಕ್ಕೂ ಹೆಚ್ಚು ನಮಗೆ MLA ಬೇಕು, ನಮ್ಮ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮೆಜಾರಿಟಿದಲ್ಲಿ ಬಂದು ಕೂರಬೇಕು, ಕರ್ನಾಟಕ ಜನಕ್ಕೆ ಒಳ್ಳೇದು ಮಾಡಬೇಕು, ಪ್ರಧಾನಮಂತ್ರಿ ಅವರು ಇಷ್ಟು ಕೆಲಸ ಮಾಡ್ತಾರೆ. ಇದು ಪ್ರಧಾನಮಂತ್ರಿ ಅವರ ಕನಸು, ಪ್ರಧಾನಮಂತ್ರಿ ಅವರ ಕನಸು. ಗುರುರಾಜ್ ಕಂಟಿಹೊಳೆ ಅವರ ಥರ ಅಭ್ಯರ್ಥಿ ಬೈಂದೂರಿಗೆ ಬೇಕನು ಅಪ್ರೂವಲ್ ಕೊಟ್ಟಿದೆ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ. 2 ಜನ ಸೇರಿ ನಾವು ಮಾಡಿ ಪ್ರಧಾನಮಂತ್ರಿಯವರು ದೊಡ್ಡ ಕನಸಿದೆ. 39 ವರ್ಷದಲ್ಲಿ ಅಭ್ಯರ್ಥಿ ತಗೊಂಡು ಬರುವಾಗ ಅವರು ಮೇಲೆ ಬರ ಆ ಕ್ಷೇತ್ರ ಕೂಡ ಜೊತೆಗೆ ತಗೊಂಡು ಬರ್ತಾರೆ. ಆ ಕ್ಷೇತ್ರ ಮುಂದೆ ಹೋಗ್ಬೇಕನ್ನ ಒಂದು ಅಭ್ಯರ್ಥಿ 15-20 ವರ್ಷ ಆ ಕ್ಷೇತ್ರ ಕೊಡಬೇಕು. 15-20 ವರ್ಷ ಒಂದು ಅಭ್ಯರ್ಥಿ ಕ್ಷೇತ್ರ ಕೊಡುವಾಗ ಆ ಕ್ಷೇತ್ರ ಕಂಪ್ಲೀಟ್ ಬದಲಾವಣೆ ಆಗ್ತೇವೆ. ಒಂದು ಬೈಂದೂರು ಗುರುರಾಜ್ ಕಂಟಿಹೊಳೆ ಅವರು ಕೈನಲ್ಲಿ ನಮ್ಮ ಪಕ್ಷ, ನಾವು ಭಾಳ ನಂಬಿಕೆಯಲ್ಲಿ ತಾವೆಲ್ಲ ಆಶೀರ್ವಾದ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಲ್ಲಿ ಗುರುರಾಜ್ ಕಂಟಿಹೊಳೆ ಕೈನಲ್ಲಿ ನಾವು ಕೊಟ್ಟಿದ್ದೀವಿ. ಅವರು ಕೂಡ 39 ವರ್ಷದ ಈ ಪಕ್ಷದಲ್ಲಿ ಉನ್ನತ ಸ್ಥಾನ ಖಂಡಿತವಾಗಿ ಹೋಗಿ ಹೋಗ್ತಾರೆ. ಕಾರಣ ಉನ್ನತ ಸ್ಥಾನ ಹೋಗಲಿಕ್ಕೆ ಏನೇನು ಕ್ವಾಲಿಟೀಸ್ ಇದೆ, ಎಲ್ಲ ಕ್ವಾಲಿಟೀಸು ಕೂಡ 100ಕ್ಕೂ 100 ನಮ್ಮ ಗುರುರಾಜ್ ಕಂಟಿಹೊಳೆ ಅವರ ಕೈ. ಅವರು ಮೇಲೆ ಹೋಗುವಾಗ ಬೈಂದೂರು ಕ್ಷೇತ್ರ ಕೂಡ ತನ್ನ ಜೊತೆಗೆ ಅವ್ರು ತಗೊಂಡು ಹೋಗ್ಬೇಕು. ತಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಅವ್ರ ಜೊತೆಗೆ ಇರಬೇಕು. ಬೈಂದೂರು ಕ್ಷೇತ್ರ ಟೂರಿಸಂ ಪೊಟೆನ್ಷಿಯಲ್ ಜಾಸ್ತಿ ಇರುವ ಕ್ಷೇತ್ರ. ಇಡೀ ಕರ್ನಾಟಕದಲ್ಲಿ ಒಂದು ಕ್ಷೇತ್ರಕ್ಕೆ ಟೂರಿಸಂ ಪೊಟೆನ್ಷಿಯಲ್ ಇದೆ, ಅದು ಬೈಂದೂರು ಕ್ಷೇತ್ರ. 5 ದೊಡ್ಡ ದೇವಸ್ಥಾನ ಇರುವ ಕ್ಷೇತ್ರ, ಕೊಲ್ಲೂರು ಮೂಗಾಂಬಿಯಮ್ಮ, ಮಾರಣಕಟ್ಟೆ, ದುರ್ಗಾಪರಮೇಶ್ವರಿ, ಆನೆಗುಡ್ಡೆ, ಹಟ್ಟಿಯಂಗಡಿ, ಎಲ್ಲ ದೇವಸ್ಥಾನ ಇರುವ ಕ್ಷೇತ್ರ. ಲಕ್ಷಾಂತರ ಜನ ದಿನವೂ ಬೈಂದೂರು ಬಂದು ದೇವರು ನೋಡಿ ಹೋಗ್ತಾರೆ. ಲಕ್ಷಾಂತರ ಜನ ಈ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಬಂದು ಹೋಗ್ತಾರೆ. ಎಷ್ಟು ಪೊಟೆನ್ಷಿಯಲ್ ಈ ಕ್ಷೇತ್ರ, ಎಷ್ಟು ಜನ ದೇವಸ್ಥಾನ ಸುತ್ತಮುತ್ತಲಿನಲ್ಲಿ ಎಷ್ಟು ಜನ ಬದುಕ್ತಾ ಇದ್ದಾರೆ. ಅದಕ್ಕೊಂದು MLA ಬಂದು ಒಳ್ಳೆಯ ಕನಸು ಒಳ್ಳೆಯ ದಾರಿ ಇಟ್ಕೊಂಡು ಮುಂದೆ ಹೋಗುವಾಗ ಖಂಡಿತವಾಗಿ ಬೈಂದೂರು ಕ್ಷೇತ್ರ ನೆಕ್ಸ್ಟ್ ಕಡೆ ಹೋಗ್ತದೆ. ಇದಕ್ಕೆ ಮುಂಚೆ ನಮ್ಮ MLA ಸುಕುಮಾರ್ ಶೆಟ್ಟಿ ಸಾಹೇಬ್ ಅವರು ಬಂದಿದ್ದರು. ಅವರ ಪೀರಿನಲ್ಲಿ ಕೂಡ ಬೈಂದೂರು ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ರು. 3,000 ಕೋಟಿಗೆ ಹೆಚ್ಚು ಅನುದಾನ ಅಲ್ಲಿ ತಗೊಂಡು ಬಂದು ಕೊಟ್ಟಿದ್ದರು. ಇವತ್ತು ನಾವು ಯಾರೂ ಕೂಡ ತಾರತಮ್ಯ ಮಾಡಿ ನಮ್ಮ ಪಕ್ಷದಲ್ಲಿ ಯಾವಾಗಲೂ ಒಬ್ಬರಿಗೆ ಆಪರ್ಚುನಿಟಿ ಕೊಡ್ತೀವಿ, ಅವರು ಆ ಸ್ಥಾನಮಾನಕ್ಕೂ ಮುಂದೆ ತಗೊಂಡೋಗಿ ಇಡ್ತಾರೆ. ಆಮೇಲೆ ಇನ್ನೊಂದು ಯುವಕಕ್ಕೆ ಆಪರ್ಚುನಿಟಿ ಕೊಡ್ತೀವಿ, ಅವರು ತಗೊಂಡು ಬಂದು ಮುಂದೆ ಬಿಡ್ತಾರೆ.
ಗುರುರಾಜ್ ಗಂಟಿ ಒಳ್ಳೆ ಅವರು ಕಾಲ ಆದ ಮೇಲೆ ಇನ್ನೊಬ್ಬರು ಬರ್ತಾರೆ ಅವರು ಮುಂದೆ ತಗೊಂಡು ಹೋಗ್ತಾರೆ ಇದು ಕಾಂಗ್ರೆಸ್ ಪಕ್ಷ ತರ ಇಲ್ಲ ಒಬ್ಬರೇ ಕೂರ್ಲಿಕ್ಕೆ ಆಗಲ್ಲ ಕಾಂಗ್ರೆಸ್ ಪಕ್ಷ ಅವರು ನಾನು ನೋಡ್ತಾ ಇದ್ದೀನಿ ಏಳು ಬಾರಿ ಒಬ್ಬರು ಈ ಎಲೆಕ್ಷನ್ ನಲ್ಲಿ ಬೈಂದೂರದಲ್ಲಿ ನಿನ್ನ ಕಾಂಗ್ರೆಸ್ ಅಭ್ಯರ್ಥಿ ಅವರು ಎಂಟನೇ ಬಾರಿ ನಿಲ್ತಾ ಇದ್ದಾರೆ ಇವತ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ನನಗೆ ಅವಕಾಶ ಕೊಡಿ ಮತ್ತೊಮ್ಮೆ ಅವಕಾಶ ಕೊಡಿ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ವ್ಯಾಧಿ ಇದು ಡಿಸೀಸ್ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಈ ವ್ಯಾಧಿ ಅಂತ ಯಡಿಯೂರಪ್ಪ ಅವರು ಇವತ್ತು 82 ವರ್ಷ ಯಾವಾಗ ಒಂದು ಎಲೆಕ್ಷನ್ ಅಲ್ಲಿ ಯಡಿಯೂರಪ್ಪ ಅವರು ಇದು ನನ್ನ ಕೊನೆ ಎಲೆಕ್ಷನ್ ಯಡಿಯೂರಪ್ಪ ಅವರು ಹೇಳಿದಾರ ನಮ್ಮ ದೊಡ್ಡ ನಾಯಕ ಯಡಿಯೂರಪ್ಪ ಅವರು ಒಂದು ಎಲೆಕ್ಷನ್ ಅಲ್ಲಿ ಹೇಳಿದಾರ ನನ್ನ ಕೊನೆ ಎಲೆಕ್ಷನ್ ಬಿಜೆಪಿದಲ್ಲಿ ಯಾರು ಹೇಳಲ್ಲ ನೀವು ಕೊನೆ ಎಲೆಕ್ಷನ್ 8 ಬಾರಿ ನೀವು ಅಭ್ಯರ್ಥಿಯಾಗಿ ನಿಂದು 7 ಬಾರಿ ಮಾಡ್ಲಿಕ್ಕೆ ಆಗಿಲ್ಲ 8ನೇ ಬಾರಿ ಏನ್ ಮಾಡ್ತೀರ 7x5 35 ವರ್ಷ ಯುವಕರಿಗೆ ಆಪರ್ಚುನಿಟಿ ಕೊಡಬೇಕು ಹೊಸ ಎನರ್ಜಿ ಇದೆ ಹೊಸ ಚಿಂತನೆ ಇದೆ ಹೊಸ ತಾಕತ್ತದೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ಎನರ್ಜಿ ತುಂಬಾ ಇದೆ ಬೆಳಗ್ಗೆ 3 ಗಂಟೆಗೆ ಎದ್ದು ಕೆಲಸ ಮಾಡುವ ತಾಕತ್ತದೆ ಒಂದು ಮನುಷ್ಯ ಒಂದು ಸಂಕಲ್ಪವಾದಿ 15-20 ವರ್ಷ ಬರೀ ಕಾಲದಲ್ಲಿ ನಡ್ಕೊಂಡು ಹೋಗ್ತಾರನ ಆ ಮನುಷ್ಯಗೆ ಎಷ್ಟು ಸಂಕಲ್ಪ ಇರುತ್ತೆ ಅದು ಎಲ್ಲರಿಗೂ ಆ ಸಂಕಲ್ಪ ಬರಲ್ಲ ಈ ಮನುಷ್ಯಗ ಸಂಕಲ್ಪ ಬರೀ ಕಾಲದಲ್ಲಿ ಓಡಾಡುವ ಈ ಮನುಷ್ಯ ಬಹಳ ಕನಸಿರುವ ನಮ್ಮ ಗುರುರಾಜ್ ಹಂಟಿಹೊಳೆ ಅವರು ನಮ್ಮಲ್ಲಿ ಅವರು ಬೇಡಿಕೊಳ್ಳೋದು ಒಂದೇ ಒಂದು ಒಂದು ಬಾರಿ ನನಗೆ ಆಪರ್ಚುನಿಟಿ ಕೊಡಿ ಒಂದು ಬಾರಿ ನನ್ನ ಮೇಲೆ ನಿಮ್ಮ ನಂಬಿಕೆ ಕೊಡಿ ವಿಶ್ವಾಸ ಕೊಡಿ ಇಡೀ ಚಿತ್ರ ನಾನು ಚೇಂಜ್ ಮಾಡಿ ತೋರಿಸ್ತೀನಿ ಗುರುರಾಜ್ ಹಂಟಿಹೊಳೆ ಒಬ್ಬರೇ ಅಲ್ಲ ಅವ್ರ ಹಿಂದೆ ಪ್ರಧಾನಮಂತ್ರಿ ನಿಲ್ತಾ ಇದ್ದಾರೆ ನಾನು ಇವತ್ತು ಹೇಳಿ ಹೋಗ್ತೀನಿ ತಾವು 13ನೇ ತಾರೀಕು ಅವ್ರ ಹಿಂದೆ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುರುರಾಜ್ ಹಂಟಿಹೊಳೆಕ್ಕಿಂತ ನಿಲ್ತಾ ಇದ್ದಾರೆ ಇವ್ರು ಯಾರೋ ಒಂದು ಪಕ್ಷದಲ್ಲಿ ಒಂದು ಅಭ್ಯರ್ಥಿ ಆ ಥರ ಕಾಂಗ್ರೆಸ್ ಪಕ್ಷ ಕಣವು ಕಾಣಿಸ್ಲಿಕ್ಕಿಲ್ಲ ಇಲ್ಲಿ ನಾವು ಸ್ಟೇಟ್ ಗೌರ್ಮೆಂಟು ಅನುದಾನ ಇಲ್ಲಿ ಕೊಡ್ತದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಸೆಂಟ್ರಲ್ ಗೌರ್ಮೆಂಟು ಬೈಂದೂರಿಗೆ ಅನುದಾನ ಕೊಡ್ತದೆ ಕಾರಣ ಗುರುರಾಜ್ ಗಂಟಿಹೊಳೆ ಅವರು ಗೆಲ್ಲುವಾಗ ಇಡೀ ಪಕ್ಷ ಗೆಲ್ತದೆ ಅದಕ್ಕೆ ಈ ಪಕ್ಷ ಗುರುರಾಜ್ ಗಂಟಿಹೊಳೆಗೆ ಯಾವ ಕಾರಣದಲ್ಲಿ ಕೂಡ ಬಿಟ್ಕೊಟ್ಟಿದೆ ತುಂಬ ಯೋಚನೆ ಮಾಡಿ ತುಂಬ ಆಲೋಚನೆ ಮಾಡಿ ಪ್ರಧಾನಮಂತ್ರಿಯಿಂದ ಬೆಳೆದಲ್ಲಿ ಆಗಿರುವ ಡಿಸಿಷನು ಬೈಂದೂರದಲ್ಲಿ ಗುರುರಾಜ್ ಗಂಟಿಹೊಳೆ ಅವರು ನಿಲ್ಬೇಕು ಈ ಥರ ಒಂದು ಒಳ್ಳೆಯ ಒಂದು ಮನುಷ್ಯ ತಗೊಂಡು ಬಂದು ಇಡೀ ಸಂಘಟನೆ ನಾವು ರೀಚಾರ್ಜ್ ಮಾಡಬೇಕು ಇಲ್ಲಿರುವ ಎಲ್ಲ ಯುವಕರು ಕೂಡ ನಂಬಿಕೆ ಬರಬೇಕು ಇನ್ನು 10 ವರ್ಷ ಆದ ಮೇಲೆ 20 ವರ್ಷ ಆದ ಮೇಲೆ ನಾನು ಪಕ್ಷ 5 ವರ್ಷ ಆದ ಮೇಲೆ ನನಗೆ ಈ ಪಕ್ಷ ಎಂ ಪಿ ಕೊಡ್ತದೆ ನನಗೆ ಈ ಪಕ್ಷ MLA ಕೊಡುತ್ತೆ ನನಗೆ ಈ ಪಕ್ಷ ಜಿಲ್ಲಾ ಪಂಚಾಯತ್ ಕೊಡುತ್ತೆ ನನಗೆ ಈ ಪಕ್ಷ ತಾಲೂಕು ಪಂಚಾಯತ್ ಕೊಡುತ್ತೆ ಕಾರಣ ನಮ್ಮ ಪಕ್ಷದಲ್ಲಿ ಆ ನಂಬಿಕೆ ಬೇಕು ತಮಗೆ ಏನು ಟ್ಯಾಲೆಂಟ್ ಇದೆ ಈ ಪಕ್ಷ ಅದು ಯೂಸ್ ಮಾಡಿಕೊಳ್ಬೇಕು ಮುಂದೆ ತಗೊಂಡು ಹೋಗಬೇಕು ಆ ರೀತಿಯಲ್ಲಿ ಗುರುರಾಜ್ ಹಂಟಿಹೊಳೆ ಅವರವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ನಾನು ಕೂಡ ಇವತ್ತು ಚಪ್ಪಲಿ ಹಾಕಿಲ್ಲ ಕಾರಣ ಇವತ್ತು ನನಗೆ ಒಂದು 3-4 ಗಂಟೆ ಗುರುರಾಜ್ ಹಂಟಿಹೊಳೆ ಅವ್ರ ಜೊತೆಗೆ ಬೈಂದೂರದಲ್ಲಿ ಸಿಗ್ತಾ ಇದ್ದೆ ನಾನು ಕೂಡ ಅವ್ರ ಜೊತೆಗೆ ಈ ಪ್ರಚಾರ ಮಾಡುವಾಗ ಚಪ್ಪಲಿ ಹಾಕದೆ ಪ್ರಚಾರ ಮಾಡಬೇಕನ್ನು ನಾನು ಎಲ್ಲಿ ನಾನು ತಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೇನೆ ಈ ಮನುಷ್ಯ 15-20 ವರ್ಷ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದ ಇನ್ನೂ 15-20-30 ವರ್ಷ ಮುಂದೆ ಕೆಲಸ ಮಾಡ್ತಾ ಇರ್ತಾರೆ ತಮ್ಮಲ್ಲಿ ನಾನು ಮಾಡುವ ಒಂದೇ ಒಂದು ವಿನಂತಿ 10ನೇ ತಾರೀಕು ನಾವು ಓಟ್ ಹಾಕ್ತೀವಿ ನಾವು ಯಾರೂ ಕೂಡ ಬೈಂದೂರು ಕ್ಷೇತ್ರದಲ್ಲಿ ಗಿರಿರಾಜ್ ಹಂಟಿಹೊಳೆ ಬೇಕು ನಾವು ಯಾರು ಡಿಸೈಡ್ ಮಾಡಿದ್ದೀವಿ ನಾವು ಯಾರೂ ಕೂಡ 10ನೇ ತಾರೀಕು ಚಪ್ಪಲಿ ಹಾಕಬಾರದು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಆ ಒಂದು ದಿವಸ ನಾವು ಈ ಪಕ್ಷ ಕೊಡ್ತೀವಿ ಒಂದು ದಿವಸ ನಾವು ಎಲ್ಲರೂ ಕೂಡ ಸಂಕಲ್ಪ ತಗೊಳ್ತೀವಿ ಇಡೀ ಬೈಂದೂರು ಇಡೀ ಇಲ್ಲಿರುವ ಯಾರೆಲ್ಲ ನ್ಯಾಷನಲಿಸ್ಟ್ ನಾವು ಇದ್ವಿ ಯಾರೆಲ್ಲ ಹಿಂದುತ್ವ ಕಸರಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಯಾರೆಲ್ಲ ಬೈಂದೂರದಲ್ಲಿ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ ಮುಂದೆ ತಗೊಂಡು ಹೋಗ್ಬೇಕು ನಾವು ಯಾರೆಲ್ಲ ಸಂಕಲ್ಪ ಮಾಡಿದ್ವಿ ಒಂದು ದಿನ ನಿಮ್ಮ ಸಂಕಲ್ಪ ಏನ ಸಂಕಲ್ಪಕ್ಕೊಂದು ಪವರ್ ಇದೆ ಸಂಕಲ್ಪ ಯಾವಾಗಲೂ ಸೋತೋಗಲ್ಲ ಒಂದು ಮನುಷ್ಯ ಸಂಕಲ್ಪ ತಗೊಳ್ಳುವಾಗ ಇಲ್ಲಿ ನಮಗೆ ವಿಕ್ಟ್ರಿ ಸಿಕ್ಕಿಯೇ ಸಿಗ್ತದೆ ಇಲ್ಲಿರುವ ಎಲ್ಲ ಕಾರ್ಯಕರ್ತರು ಕೂಡ 10ನೇ ತಾರೀಕು ನಾವು ಚಪ್ಪಲಿ ಹಾಕದೆ ಗುರುರಾಜ್ ಹಂಟಿಹೊಳೆ ಅವ್ರಿಗೆ ನಾವು ಕೆಲಸ ಮಾಡೋಣ ಆ ಸಂಕಲ್ಪ ಆ ಸಂಕಲ್ಪ ಯಾವಾಗಲೂ ಸೋತೋಗಲ್ಲ ಆ ಸಂಕಲ್ಪ ಖಂಡಿತವಾಗಿ ಗುರುರಾಜ್ ಹಂಟಿಹೊಳೆ ಅವರಿಗೂ ಬೈಂದೂರದಲ್ಲಿ ಬಿಜೆಪಿಗೂ ಹೊಟ್ಟೆ ಕೊಡ್ತು ನಮ್ಮ ಪಕ್ಷ ಯಾವಾಗಲೂ ದೊಡ್ಡ ನಾಯಕರ ಮೇಲೆ ನಾವು ಯಾವಾಗಲೂ ಡಿಪೆಂಡ್ ಆಗಿಲ್ಲ ಸಾಧಾರಣ ಕಾರ್ಯಕರ್ತ ಇವತ್ತು ಬೈಕ್ ರಾಲಿಗೆ ಯಾರು ಬಂದಿದ್ರು ತಾವೆಲ್ಲ ಸಾಧಾರಣ ಕಾರ್ಯಕರ್ತ ಕೆಲಸ ಮಾಡುವ ಬೈಕಿಗೆ 200 ರೂಪಾಯಿ ಪೆಟ್ರೋಲ್ ಹಾಕ್ಬೇಕು ನಾ ಕೂಡ ನಾನು ನೋಡಿದ್ದೀನಿ ಎಲೆಕ್ಷನ್ ಕಮಿಷನ್ ಅಬ್ಸರ್ವರ್ ಎಲ್ಲ ವಿಡಿಯೋ ತಗೊಂಡು ಅಲ್ಲಿ ಹೋಗಿದ್ರು ಎಲ್ಲಿಯಾವುದು ಬಿಜೆಪಿ 200 ರೂಪಾಯಿ ಕೊಡ್ತಾರಾ ಅವ್ರು ಎಲ್ಲಿಯಾವುದು ಬಿಜೆಪಿ ದುಡ್ಡು ತಗೊಂಡು ಪೆಟ್ರೋಲ್ ಹಾಕೊಂಡು ಬರ್ತಾರೋ ಒಂದು ವಿಡಿಯೋ ಮಾಡೋ ನಾನು ಎಲೆಕ್ಷನ್ ಅಬ್ಸರ್ವರ್ ಎಲ್ಲ ಪೆಟ್ರೋಲ್ ಪಂಪ್ ಕಡೆ ಹೇಳ್ತಾ ಇದ್ದಾರೆ ಅವ್ರು ಬಿಜೆಪಿ ಪಕ್ಷ ಬಗ್ಗೆ ಗೊತ್ತಾಗಲ್ಲ ಇಲ್ಲಿರುವ ತಾವೆಲ್ಲರೂ ಕೂಡ ತಮ್ಮ ಸಂವಾದನೆಯಲ್ಲಿ ಇವತ್ತು ತಾವು ಮಾಡುವ ಸಂವಾದನೆ ಕೂಡ ಬಿಟ್ಟು ನಿಮ್ಮ ಬೈಕ್ ತಗೊಂಡು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಇದು ಬಿಜೆಪಿಗೂ ಕಾಂಗ್ರೆಸ್ ಕಾರಣ ನಾವು ಎಲ್ಲರೂ ಅಭ್ಯರ್ಥಿ ನಮ್ಮ ಮನಸ್ಸಿನಲ್ಲಿ ಇದೆ ನಾವು ಯಾರು ಕೂಡ ಅವ್ರ ಅಭ್ಯರ್ಥಿ ನಾನು ಸೇವಕ ಆ ಥರ ನಮ್ಮ ಮನಸ್ಸಿನಲ್ಲಿ ಇಲ್ಲ ನಾವೆಲ್ಲರೂ ಅಭ್ಯರ್ಥಿ ಅದಕ್ಕೆ ನಂಬಿಕೆ ಇಟ್ಟು
ಬೈಂದೂರದಲ್ಲಿ ಬದಲಾವಣೆ ಮಾಡಿ ತಗೊಂಡು ಬಂದ್ರು. ಅದಕ್ಕೂ ನಮ್ಮ ಸುಕುಮಾರ್ ಶೆಟ್ಟಿ ಅವರು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ ಇಲ್ಲ. ಖಂಡಿತವಾಗಿ ಪಾರ್ಟಿದಲ್ಲಿ ಅವ್ರಿಗೊಂದು ಸ್ಥಾನಮಾನ ಬಂದೇ ಬರ್ತದೆ. ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ನಮ್ಮ ಪಕ್ಷದಲ್ಲಿ ಅದು ಯೂಸ್ ಮಾಡಿಯೇ ಮಾಡ್ತಾರೆ. ಯಾವಾಗಲೂ ನಮ್ಮ ಪಕ್ಷ ಬಿಟ್ಕೊಡಲ್ಲ. ದೊಡ್ಡವರು ಬೇಕು, 39 ವರ್ಷದಲ್ಲಿ ಸಣ್ಣವರು ಬೇಕು, ಇವರ ಥರ ಅದೃಷ್ಟನೂ ಬೇಕು, ಸುಕುಮಾರ್ ಶೆಟ್ಟಿ ಅವರ ಥರ ಎಕ್ಸ್ಪೀರಿಯನ್ಸ್ ನಮ್ಮ ಪಕ್ಷ ಬೇಕು. ಅದಕ್ಕೆ ನಮ್ಮ ಪಕ್ಷದಲ್ಲಿ ಯಾರೆಲ್ಲ ಬೈಂದೂರದಲ್ಲಿ ಕಾರ್ಯಕರ್ತರಿದ್ದಾರೆ ತಾವು ನೆಕ್ಸ್ಟ್ 3 ದಿವಸ ಗುರುರಾಜ್ ಗಂಟಿಗೌಳಿ ಅವ್ರ ಜೊತೆಗೆ ತಾವು ನಿಲ್ಬೇಕು, ಅವ್ರ ಕೈ ಹಿಡಿದು ನಿಲ್ಬೇಕು. ಕಾರಣ ಇಲ್ಲಿ ಹಿಸ್ಟ್ರಿ ನಮ್ಮ ಕಣ್ಮುಂಚೆ ಆಗ್ತಾ ಇತ್ತು, ಚರಿತ್ರೆ ಕಣ್ಮುಂಚೆ ಆಗ್ತಾ ಇತ್ತು. ಬೈಂದೂರು 10 ವರ್ಷ ಆದ ಮೇಲೆ ಏನಾಗ್ತದೆ ನಾವು ಕನಸು ಕಾಣಲಿಕ್ಕೆ ಆಗ್ತಾ ಇತ್ತು. ಇನ್ನು 10 ವರ್ಷ ಆದ ಮೇಲೆ ಬೈಂದೂರು ಎಲ್ಲಿ ಹೋಗ್ತದೆ? ಈ ಮನುಷ್ಯ ಕೈನಲ್ಲಿ ಇರುವ ಎನರ್ಜಿ ತಗೊಂಡು, ಈ ತಾಕತ್ತು ತಗೊಂಡು, ಈ ಸಂಕಲ್ಪವಾದಿ ಬೈಂದೂರು ಎಲ್ಲಿ ತಗೊಂಡೋಗಿ ಬಿಡ್ತಾರೆ ನಾವು ಕನಸು ಕಾಣಲಿಕ್ಕೆ ಆಗ್ತಾ ಇತ್ತು. ಅದಕ್ಕೆ ನೆಕ್ಸ್ಟ್ 3 ದಿವಸ ಇಡೀ ಬೈಂದೂರು ಕ್ಷೇತ್ರ ಬದಲಾವಣೆ ಆಗಲಿಕ್ಕೆ ಒಂದು ಹೊಸ ಚಿತ್ರ ನಾವು ಬರಲಿಕ್ಕೆ ನಾವು ಗುರುರಾಜ್ ಗಂಟಿಗೌಳಿ ಅವರ ಜೊತೆಗೆ, BJP ಜೊತೆಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಜೊತೆಗೆ ತಾವು ನಿಲ್ಬೇಕು ಅಂತ ಎಲ್ಲರೂ. ಕಾಂಗ್ರೆಸ್ ಅವರು ಎಲ್ಲ ಕಡೆ ಕೂಡ ಒಂದು ನೋಟು ಒಂದು ಪೇಪರ್ ತಗೊಂಡು ಹೋಗ್ತಾ ಇದ್ದಾರೆ. ಏನಪ್ಪ ನಾನು 5 ಗ್ಯಾರಂಟಿ ಕೊಟ್ಟಿದ್ದೀನಿ ತಗೊಂಡು ಹೋಗ್ತಾ ಇದ್ದೀನಿ. ಗ್ಯಾರಂಟಿ ಕೊಡ್ಲಿಕ್ಕೆ ಒಂದು ಮನುಷ್ಯಕ್ಕೊಂದು ತಾಕತ್ ಇರಬೇಕು. ಕೋರ್ಟ್ನಲ್ಲಿ ಒಂದು ಅಕ್ಯೂಸ್ಡ್ಗೆ ಬೈಲ್ ಹಾಕುವಾಗ ಕೂಡ ಜಡ್ಜ್ ಹೇಳ್ತಾರೆ, ಯಪ್ಪ ನೀವು ಸಾಲ ಗಿಲ್ಲ ತಗೊಂಡಿದ್ದೀರ ಅಂತ ಹೇಳ್ತಾರೆ, ನಿಮ್ಮ ಮೇಲೆ ಕೇಸ್ ಕೇಸಿದೆ ಅಂತ ಹೇಳ್ತಾರೆ. ಏನು ಇಲ್ಲ, ನಾ ಮಾತ್ರ ಒಂದು ಅಕ್ಯೂಸ್ಡ್ಗೂ ಬೈಲ್ ಪಿಟಿಷನ್ನಲ್ಲಿ ಸಿಗ್ನೇಚರ್ ಹಾಕಲಿಕ್ಕೆ ರೈಟ್ಸ್ ಇದೆ. ಇದು ವಾರಂಟಿ ಇಲ್ಲದ ಒಂದು ಪಕ್ಷ. ಈ ಪಕ್ಷಕ್ಕೆ ವಾರಂಟಿಯೇ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವಾರಂಟಿ ಹೋಗಿತ್ತು. ಇಂಡಿಯಾದಲ್ಲಿ ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಬೇಡ ಅಂತ ಡಿಸೈಡ್ ಮಾಡಿ ಬಿಸಾಡಿದ್ದಾರೆ. ನಾರ್ತ್ ಈಸ್ಟ್ನಲ್ಲಿ ಇಲ್ಲ, ನಾರ್ತ್ನಲ್ಲಿ ಇಲ್ಲ, ವೆಸ್ಟ್ನಲ್ಲಿ ಇಲ್ಲ, ಸೆಂಟ್ರಲ್ ಇಂಡಿಯಾದಲ್ಲಿ ಇಲ್ಲ, ಎಲ್ಲಿ ಕೂಡ ಕರ್ನಾಟಕದಲ್ಲಿ ಬಂದು ಒಂದು ವಾರಂಟಿ ಇಲ್ಲದೆ ಪಕ್ಷ ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಜನ ಯಾಕೆ ನಂಬಬೇಕು? ಜನ ಯಾಕೆ ನಂಬಬೇಕು ಕೂಡ? ಬೈಂದೂರಿನಲ್ಲಿರುವ ಜನ ನಮಗೆ ಗೊತ್ತು, ಕಾಂಗ್ರೆಸ್ ಅವರು ಕೊಟ್ಟಿರುವ ಯಾವ ಗ್ಯಾರಂಟಿ ಕೂಡ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ಇದು ನಾವು ಮಾಡ್ತಾ ಇದ್ದೀವಿ. ನಾವು ಬಂದ ತಕ್ಷಣ ಬಡವರು ಯಾರಿದ್ದಾರೋ ಬಡವ ಮಕ್ಕಳಿಗೂ BPL ಫ್ಯಾಮಿಲಿ ಅವ್ರಿಗೆ ನಾವು 5 ಲಕ್ಷ ರೂಪಾಯಿ ಮನೆ ಕಟ್ಟಲಿಕ್ಕೆ ಕೊಡ್ತೀವಿ. BPL ಫ್ಯಾಮಿಲಿ ಯಾರಿದ್ದಾರೋ ದಿನವೂ 1/2 ಲೀಟರ್ ನಾವು ಹಾಲು ಕೊಡ್ತೀವಿ, ನಂದಿನಿ ಹಾಲು. ಕಾರಣ ಅದು ಫ್ರೀ ಇಲ್ಲ, ಅವ್ರು ಚೆನ್ನಾಗಿ ಊಟ ಮಾಡಬೇಕು, ಅವ್ರ ಊಟದಲ್ಲಿ ಪ್ರೋಟೀನ್ ಏನು ಡಿಫಿಷಿಯನ್ಸಿ ಆಗಬಾರ್ದು. 1/2 ಲೀಟರ್ ಹಾಲು ಕೊಡ್ತೀವಿ. 5 ಕಿಲೋ ಅಕ್ಕಿ ಏನು ಆಲ್ರೆಡಿ ಬರ್ತಾ ಇದೆ, ಜೊತೆಗೆ 5 ಕಿಲೋ ನಾವು ಫುಡ್ ಗ್ರೈನ್ಸ್ ರಾಗಿ, ಕಬ್ಬು, ಜೋಳ ಇದೆಲ್ಲ ಕೊಡ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ 10,000 ರೂಪಾಯಿ SC/ST ಜನ ಡೆಪಾಸಿಟ್ ಮಾಡ್ತಾರೆ, ಅವ್ರ ಜೊತೆಗೆ ಮ್ಯಾಚಿಂಗ್ ಡೆಪಾಸಿಟ್ ನಾವು ಮಾಡ್ತೀವಿ. ಎಲ್ಲ ಕಡೆಯಲ್ಲಿ ಕೂಡ ಅಟಲ್ ಆಹಾರ ಕೇಂದ್ರ ನಾವು ಓಪನ್ ಮಾಡ್ತೀವಿ. ಎಲ್ಲ ಕಡೆಯಲ್ಲಿ ಕೂಡ ಡೆವಲಪ್ಮೆಂಟ್ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅವ್ರು ಬರೀ ನಾನು ಫ್ರೀ ಕೊಡ್ತೀನಿ, ಫ್ರೀ ಎಷ್ಟು ದಿನ ಕೊಡ್ತೀರಾ? 1 ತಿಂಗಳು ಕೊಡ್ತೀರಾ? 2 ತಿಂಗಳು ಕೊಡ್ತೀರಾ? 3ನೇ ತಿಂಗಳು ನಿಮ್ಮಲ್ಲಿ ಬಜೆಟ್ ಇರಲ್ಲ, ಸ್ಟಾಪ್ ಮಾಡಿಯೇ ಮಾಡ್ಬೇಕು. ನೀವು ಈಗೋಕ್ಕೋಸ್ಕರ ಒಂದು ಸಿಗ್ನೇಚರ್ ಹಾಕ್ಬೋದು. 3 ತಿಂಗಳಿಗೆ ಮೇಲೆ ಫ್ರೀ ಕೊಡ್ಲಿಕ್ಕೆ ಆಗಲ್ಲ. 65,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬೇಕು ಕಾಂಗ್ರೆಸ್ ಅವರು ಕೊಟ್ಟಿರುವ ವಾರಂಟಿ ಗ್ಯಾರಂಟಿ ಮಾಡಲಿಕ್ಕೆ. ಇವತ್ತು ಕರ್ನಾಟಕ 5,20,000 ಕೋಟಿ ಸಾಲ ಇದೆ, ಅದರಲ್ಲಿ ವರ್ಷಕ್ಕೆ 70,000 ಕೋಟಿ ನಾವು ಸಾಲ ಹಾಕೊಂಡು ಹೋಗಿದ್ರೆ ತಮಿಳ್ನಾಡು ಥರ ಆಗ್ತದೆ. ನಾವು 8 ಲಕ್ಷ ಕೋಟಿ ಸಾಲ ಇದೆ, ನಮ್ಮ ಸಾಲ ತೀರಿಸಲಿಕ್ಕೆ 35 ವರ್ಷ ಬೇಕಾಗ್ತದೆ. ಅದಕ್ಕೆ ತಾವು ಯಾವಾಗಲೂ ಕೂಡ ಕಾಂಗ್ರೆಸ್ಸಲ್ಲಿ ಬಿಡಬಾರದು, ಆ ಪಕ್ಷ ನಮಗೆ ಬೇಡ. ಅವ್ರು ಬಂದ ತಕ್ಷಣ ಏನು ಮಾಡ್ತಾರೆ ನಾನು ಇವಾಗಲೇ ನಿಮ್ಗೆ ಹೇಳಿ ಹೋಗ್ತೀನಿ. PFI ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಲೋ ಮಾಡ್ತದೆ. ಇಡೀ ಕೇರಳದಲ್ಲಿ, ತಮಿಳ್ನಾಡಿನಲ್ಲಿ, ಎಲ್ಲೆಲ್ಲ ನಾವು PFI ಬ್ಯಾನ್ ಮಾಡಿದ್ವಿ, ಎಲ್ಲರೂ ಬಂದು ಕೋಸ್ಟಲ್ ಕರ್ನಾಟಕದಲ್ಲಿ ಬದುಕ್ತಾರೆ. ಕಾಂಗ್ರೆಸ್ ಗೇಮ್ ಪ್ಲಾನರ್. ಅದಕ್ಕೆ ಅವರು PFI ತಗೊಂಡು ಬಂದು ಬಜರಂಗದಳ ಜೊತೆ ಕಂಪೇರ್ ಮಾಡ್ತಾರೆ. ಎಷ್ಟು ದಟ್ಟರ್ ಇರಬೇಕು ಅವರು? ಫಸ್ಟ್ PFI ನ ಏನು ಅರ್ಥ ಆಗಿದೆ? PFI ಕಿಲ್ಲರ್ ಸ್ಕ್ವಾಡ್, ಟೆರರಿಸ್ಟ್, NIA ಕೇಸ್ನಲ್ಲಿ ಇರುವವರು, UAPA ಕೇಸ್ ಅವರ ಮೇಲಿದೆ, ಎಕ್ಸ್ಪ್ಲೋಸಿವ್ ಕೇಸ್ ಅವರ ಮೇಲಿದೆ. ಕಿಲ್ಲರ್ ಸ್ಕ್ವಾಡ್ ಇಟ್ಕೊಂಡು ಟಾರ್ಗೆಟ್ ಮಾಡಿ ಕೊಲೆ ಮಾಡುವ ಒಂದು ಆರ್ಗನೈಸೇಷನ್ ಅದು. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ PFI ನ ಅದು ಟೆರರ್ ಆರ್ಗನೈಸೇಷನ್ ಗೊತ್ತು. ಅದು ತಗೊಂಡು ಬಂದು ಬಜರಂಗ್ ಬಳಿ ನಾವು ಡಿವೋಟೀಸ್ ಯಾರಿದ್ವಿ ಅವ್ರ ಜೊತೆಗೆ ಈಕ್ವೇಟ್ ಮಾಡ್ತಾರ, ಈ ಕಾಂಗ್ರೆಸ್ ಅವರು ಎಷ್ಟು ಒಂದು ಮೂಳೆ ಇರಬೇಕು. ಅದು ಮಾತ್ರ ಅಲ್ಲ, ಇದುವರೆ ಕಾಂಗ್ರೆಸ್ ಪಕ್ಷ PFI ನಾವು ಬ್ಯಾನ್ ಮಾಡಿದ ಸರಿ ಇದುವರೆ ಅವರು ಒಪ್ಕೊಂಡಿಲ್ಲ. ಇದುವರೆ ಕಾಂಗ್ರೆಸ್ ಪಕ್ಷ ನಾವು PFI ಬ್ಯಾನ್ ಮಾಡಿದ್ದಕ್ಕೆ ವಿರೋಧವಾಗಿ ಮಾತಾಡ್ತಾ ಇದೆ. ಅದಕ್ಕೆ ಯಾವ ಕಾರಣ ಕೂಡ ಕರ್ನಾಟಕ ಕಾಂಗ್ರೆಸ್ ಬೇಡ. ಕೋಸ್ಟಲ್ ಭಾಗದಲ್ಲಿ ಬೈಂದೂರು ನಮ್ಮ ಕೋಸ್ಟಲ್ ಭಾಗದಲ್ಲಿ ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಾಡ್ತೇನೆ, ಇಲ್ಲಿ ಕಾಂಗ್ರೆಸ್ ಬರಲ್ಲ, 25,000 ಮಾರ್ಜಿನ್ ಅಲ್ಲಿ ಗುರುರಾಜ್ ಅಲ್ಲಿ ಒಳಗೆ ಹೇಳ್ತಾರೆ. ಬಟ್ ನಾನು ಮಾಡುವ ವಿನಂತಿ ಒಂದು ಬೂತ್ ನಲ್ಲಿ ಕೂಡ ಕಾಂಗ್ರೆಸ್ ಲೀಡ್ ತಗೊಳ್ಬಾರದು. ಒಂದು ಬೂತ್ ಅವ್ರಿಗೆ 7 ಬಾರಿ ನಿಂತ್ಬಿಟ್ಟು 8ನೇ ಬಾರಿ ಅಭ್ಯರ್ಥಿಯಾಗಿರುವವರು ಒಂದು ಕನಸಿದೆ ಅವರು, ಇವರು ಓಟ್ ಮಾಡ್ತಾರೆ, ಇವರು ಓಟ್ ಮಾಡ್ತಾರೆ, ಮುಸ್ಲಿಂ ಅಪೀಸ್ಮೆಂಟ್ ಮಾಡಿದ್ದೀನಿ ಅವರು ಓಟ್ ಬರ್ತಾರೆ, ಏನು ಬರಲ್ಲ. ಮೋಡಿಜಿ ರೋಡ್ ಶೋ ಯಾರು ಬ್ಯಾಂಗ್ಳೂರಲ್ಲಿ ನೋಡಿದ್ವಿ, ನಾವೆಲ್ಲರೂ ಕೂಡ ಗೊತ್ತು, ಕರ್ನಾಟಕ ಕಂಪ್ಲೀಟ್ ಬದಲಾವಣೆ ಆಗಿದೆ. ಎಲ್ಲರೂ ಸಣ್ಣ ಮಗು ಶುರು ಮಾಡಿ ದೊಡ್ಡವರವರೆ ಎಲ್ಲರೂ ಡಿಸೈಡ್ ಮಾಡಿದ್ದಾರೆ.
ಈ ಬಾರಿ ನಮಗೆ ಬಿಜೆಪಿ ಬೇಕು ಯಾವ ಕಾರಣಕ್ಕೂ ಕೂಡ ನಾವು ಬಿಜೆಪಿ ಬಿಟ್ಕೊಡಬಾರದು ನಮಗೆ ಬಿಜೆಪಿ 130 ಕ್ಕೆ ಹೆಚ್ಚು ಎಂಎಲ್ಎ ಪಡೆಕೊಂಡು ಬರಬೇಕು ಅದೇ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಒಂದು ಬೂತ್ ನಲ್ಲಿ ಕೂಡ ನಾವು ಕಾಂಗ್ರೆಸ್ ಲೀಡ್ ತಗೊಳ್ಳಿಕ್ಕೆ ಬರಲ್ಲ ನಾವು ಗೆಲ್ತೀವಿ 25000 ಮಾರ್ಜಿನ್ ತಗೊಳ್ಳಿ ಆ ತರ ಇದೇನಾ ಕೂಡ ಬೂತ್ ನಲ್ಲಿ ಲೀಡ್ ತಗೊಳ್ಳಿಕ್ಕೆ ನಾವು ಬಿಡಲ್ಲ ಆ ತರ ನಾವು ಕಾರ್ಯಕರ್ತರ ಕೆಲಸ ಮಾಡಬೇಕು ನೆಕ್ಸ್ಟ್ ನಾನು 25000 ಮಾರ್ಜಿನಕ್ಕೆ ಒಂದು ಓಟು ಕಡಿಮೆ ಆಗಬಾರದು ಅಂತ ಹೇಳಿ ನಮ್ಮ ಕಾರ್ಯಕರ್ತರು 50000 ಅನ್ನು ಟಾರ್ಗೆಟ್ ಮಾಡಿದ್ದಾರೆ 50000 ಅನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ರೆ ಬಹಳ ಸಂತೋಷ ಅದು ನಮ್ಮ ಇಂಟರ್ನಲ್ ಟಾರ್ಗೆಟ್ ತಾವು ಖಂಡಿತವಾಗಿ ಇದು ರೀಚ್ ಮಾಡಿಯೇ ಮಾಡ್ತೀರಾ ಕಾರಣ ತಾವೇ ಸಂಕಲ್ಪವಾದಿ ತಾವೇ ಸಂಕಲ್ಪ ತಗೊಂಡು ಈ ಫೀಲ್ಡ್ ನಲ್ಲಿ ಇದ್ದೀರಾ ಗುರುರಾಜ್ ಗಂಟಿಹೊಳೆ ಅವರು ನಮ್ಮ ಹೆಮ್ಮೆ ಗುರುರಾಜ್ ಗಂಟಿಹೊಳೆ ಅವರು ಬಿಜೆಪಿ ಹೆಮ್ಮೆ ಗುರುರಾಜ್ ಗಂಟಿಹೊಳೆ ಅವರು ಬಿಜೆಪಿ ನಲ್ಲಿರುವ ಒಂದೊಂದು ಕಾರ್ಯಕರ್ತನ ಕೂಡ ಅವರು ಹೆಮ್ಮೆ ಕಾರಣ ಅವ್ರ ಬದುಕು ಆ ತರ ಇದೆ ಈ ಮನುಷ್ಯ ಜೊತೆಗೆ ನಾನು ಸ್ವಲ್ಪ ಜನ ನಿಂತ್ಕೊಂಡು ನಾನು ಮಾತಾಡಿದ್ದೇನೆ ನಡಕದು ಒಂದು ಹೆಮ್ಮೆಯಾಗಿ ನಾನು ಅನಿಸ್ತೇನೆ ಖಂಡಿತವಾಗಿ ಈ ಬಾರಿ ಮೇ 10ನೇ ತಾರೀಕು ಫಸ್ಟ್ ಪಟ್ಟಣದಲ್ಲಿ ಗೆಲ್ಲುವ ಫಸ್ಟ್ ಪಟ್ಟಣದಲ್ಲಿ ಗುರುರಾಜ್ ಗಂಟಿಹೊಳೆ ಇದ್ದಾರೆ ದೇವರೇ ಫಸ್ಟ್ ಪಟ್ಟ ಮಾಡಿದ್ದಾರೆ ತಾವು ಅವರಿಗೆ ಮತ ಹಾಕಬೇಕು ಫಸ್ಟ್ ಮತ ತಮ್ಮದಾಗಿರಬೇಕು ಎಲ್ಲರೂ ಮೋಟಿವೇಟ್ ಮಾಡಿ ಕರ್ಕೊಂಡು ಬಂದು ತಾವು ಮತ ಹಾಕಬೇಕು ತಾವು ಯಾರೂ ಕೂಡ ಅವತ್ತು ಚಪ್ಪಲಿ ಹಾಕಬಾರದು ನಿಮ್ಮಲ್ಲಿ ನಾನು ವಿನಂತಿ ಮಾಡಿ ನಾವೆಲ್ಲರೂ ಸಂಕಲ್ಪ ತಗೋಣ ಗುರುರಾಜ್ ಗಂಟಿಹೊಳೆ ಅವರಿಗೋಸ್ಕರ ಸಂಕಲ್ಪ ತಗೋಣ ಮೈಂದೂರದಲ್ಲಿ ಖಂಡಿತವಾಗಿ ಅಭ್ಯರ್ಥಿ ಒಳ್ಳೆಯ ರೀತಿಯಲ್ಲಿ ನಾವು ಗೆಲ್ಲಿಸಿ ಇವರು ಬರೀ ಅಭ್ಯರ್ಥಿ ಬರೀ ದೊಡ್ಡ ಸ್ಥಾನಕ್ಕೆ ನಮ್ಮ ಪಕ್ಷದಲ್ಲಿ ಗೌರ್ಮೆಂಟ್ನಲ್ಲಿ ಖಂಡಿತವಾಗಿ ಹೋಗಿಯೇ ಹೋಗ್ತಾರೆ ಅವ್ರ ಜೊತೆ ನೀವು ನಿಲ್ಬಿಟ್ಟು ಮತ್ತೊಮ್ಮೆ ನಾನು ಹೇಳ್ತೀನಿ ಈ ಥರ ಒಂದು ಒಳ್ಳೆಯ ಮನುಷ್ಯ ಜೊತೆ ಇರುವುದು ನನಗೆ ಕೊಡೋದು ಹೆಮ್ಮೆ ಇವರಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಬಾಬು ಪೂಜಾರಿಯನ್ನು ಈ ಚುನಾವಣೆ ಪ್ರಭಾರಿ ಆಗಿರುವ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ವೇದಿಕೆ ಮೇಲಿರುವ ನಮ್ಮ ಸೈನ್ ಶೆಟ್ಟಿ ಅವರು ನಮ್ಮ ಅಧ್ಯಕ್ಷರು ದೀಪಕ್ ಅವರು ನಮ್ಮ ದುಬೈನಲ್ಲಿ ಬಂದಿರುವ ಪ್ರವೀಣ್ ಶೆಟ್ಟಿ ಅವರು ಇಲ್ಲಿರುವ ವೇದಿಕೆ ಮೇಲಿರುವ ಎಲ್ಲ ಯುವಕರು ತಮ್ಮೆಲ್ಲರೂ ಕೂಡ ಈ ಸಮಯದಲ್ಲಿ ನಾನು ನನ್ನ ಪ್ರೀತಿಯ ಧನ್ಯವಾದ ತಿಳಿಸ್ತೇನೆ ನನಗೆ ಈ ಫುಲ್ ದಿವಸ ಬೈಂದೂರಿನಲ್ಲಿ ಇರಬೇಕನ್ನ ಆಸೆ ಕಾರಣ ಬೆಂಗಳೂರಿನಲ್ಲಿ ಇನ್ನೂ ಒಂದು 3 ಕ್ಷೇತ್ರ ಕ್ಯಾಂಪೇನಿಂಗ್ ಬಾಕಿ ಇದೆ ತಕ್ಷಣ ನಾವು ಬ್ಯಾಂಗ್ಳೂರ್ ಹೋಗ್ಬೇಕು ಮತ್ತು 6 ಗಂಟೆ ಕ್ಯಾಂಪೇನಿಂಗ್ ಮುಗಿಸ್ಬೇಕಾಗ್ತದೆ ಅದಕ್ಕೆ ನಾನು ಇಡೀ ದಿವಸ ಗುರುರಾಜ್ ಗಂಟಿಹೊಳೆ ಅವ್ರ ಜೊತೆಗೆ ಇರಲಿಕ್ಕೆ ಆಗ್ತಾ ಇಲ್ಲ ನನಗೆ ಸ್ವಲ್ಪ ಬೇಜಾರದು ಕಾರಣ ನಾನು ತಾವು ಮಾಡುವ ಹಿಸ್ಟ್ರಿದಲ್ಲಿ ಚರಿತ್ರದಲ್ಲಿ ಇತಿಹಾಸದಲ್ಲಿ ಇವತ್ತು ಇರಬೇಕನ್ನೋ ಒಂದು ಆಸೆ 3 ಗಂಟೆ ನನಗೆ ಸಿಕ್ಕಿತ್ತು ತಮ್ಮ ಜೊತೆಗೆ ಇರಲಿಕ್ಕೆ ತಮ್ಮೆಲ್ಲರೂ ಆಶೀರ್ವಾದ ತಗೊಂಡು ತಮ್ಮ ಪರ್ಮಿಷನ್ ತಗೊಂಡು ಇಲ್ಲದೆ ನಾನು ಬ್ಯಾಂಗ್ಳೂರ್ ಹೊರಡ್ತೇನೆ ಗುರುರಾಜ್ ಗಂಟಿಹೊಳೆ ಅವ್ರಿಗೂ ಮತ್ತೊಮ್ಮೆ ನಾನು ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೇನೆ ದೊಡ್ಡ ಒಂದು ಮಾತಿನಲ್ಲಿ ಮೇ 10ನೇ ತಾರೀಕು ತಾವು ಕರ್ಕೊಂಡು ಬರಬೇಕು ಮೈಂದೂರು ಪೇಟೆಯಲ್ಲಿರುವ ಎಲ್ಲ ನಾಗರಿಕರಿಗೂ ನಾನು ವಿನಂತಿ ಮಾಡ್ತೇನೆ ಒಂದು ಒಳ್ಳೆಯ ಪಕ್ಷ ಒಳ್ಳೆಯ ಅಭ್ಯರ್ಥಿ ನೀವು ಮುಚ್ಚೆ ಕೊಟ್ಟಿದ್ದೀವಿ ಯಾವ ಕಾರಣಕ್ಕೂ ನೀವು ಬಿಟ್ಕೊಡ್ಲಿಕ್ಕಿಲ್ಲ ಅವ್ರ ಜೊತೆಗೆ ತಾವು ನಿಲ್ಬೇಕು ನಿಮ್ಮ ಆಶೀರ್ವಾದ ಕೊಡಬೇಕು ಮತ್ತೊಮ್ಮೆ ನೀವೆಲ್ಲರಲ್ಲಿ ಹೇಳ್ತೀನಿ ಭಾರತ ನನ್ನ ಪ್ರೀತಿಯ ಬಂಧುಗಳೇ ನಮ್ಮೆಲ್ಲರ ನೆಚ್ಚಿನ ನಮ್ಮ ಹೀರೋ ನಮ್ಮ ರೋಲ್ ಮಾಡೆಲ್ ಅಣ್ಣಾಮಲೈ ಅವರು ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡಿದಂತ ಕಾರ್ಯಕರ್ತರದೆಲ್ಲ ಒತ್ತಾಯವನ್ನು ಅವ್ರಿಗೆ ತಿಳಿಸಿ ಅವರು ಬಿಸಿ ಶೆಡ್ಯೂಲ್ ನಲ್ಲಿ ಸಹಿತ ಒಂದು ದಿವಸ ಬೈಂದೂರಿ ಕಾಲ್ ಹಾಕಿ 1 ಗಂಟೆ ನಮಗೆ ಜೊತೆ ಸಿಕ್ಕಿ ಅಂತೇಳಿ ಹೇಳಿ ಕೇಳ್ಕೊಂಡಾಗ ಅವರ ಶೆಡ್ಯೂಲ್ ಅಲ್ಲಿ ನಮಗೆ ಕೊಟ್ಟರು ಇದು ನಮ್ಮೆಲ್ಲರ ಪುಣ್ಯ ಅಂತೇಳಿ ಹೇಳ್ತೇನೆ ಅಣ್ಣಾಮಲೈ ಅವರ ರೋಲ್ ಮಾಡೆಲ್ ಏನಿದೆ ನಮ್ಮ ತರುಣರ ಮನಸ್ಸಿನಲ್ಲಿ ಕೂತಿದೆ ಹೇಗೆ ನರೇಂದ್ರ ಮೋದಿ ಅವರಿಗೆ ಮಗುವನ್ನು ಎತ್ತಿ ತೋರಿಸಿದ್ರು ನಾವು ತ್ರಾಸಿಯಿಂದ ಅಲ್ಲಿಂದ ಇಲ್ಲಿವರೆಗೂ ತಾಯಂದ್ರು ಅಣ್ಣಾಮಲೈ ಅವ್ರಿಗೊಂದು ನಮಸ್ಕಾರ ಮಾಡೋದು ಅಣ್ಣಾಮಲೈ ಅವರಿಗೆ ವಿಶ್ವಾಸ ಮಾಡ್ತಾ ಇದೆ ಅಣ್ಣಾಮಲೈ ಅವರು ನಮ್ಮ ಊರಿನಲ್ಲಿ ಅಷ್ಟು ಹೃದಯದಲ್ಲಿ ಕೂತಿದ್ದಾರೆ ಮನೆ ಮನೆಯಲ್ಲಿದ್ದಾರೆ ಅವರು ಒಂದು ಈ ಸಂದರ್ಭದಲ್ಲಿ ಬಂದದ್ದು ನಮ್ಮೆಲ್ಲರ ಪುಣ್ಯ ಸೇನೇಶ್ವರನ ಆಶೀರ್ವಾದ ಅವ್ರ ಮೇಲಿರಲಿ ಇವತ್ತಿನ ಬಿಸಿಲಲ್ಲಿರುವಾಗ ನಾನೇನ್ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಒಂದೇ ವಿಷಯ ಹೇಳಿಬಿಡ್ತಾನೆ ಆರಂಭದಲ್ಲಿ ಹೊರಟಾಗ ನನ್ನೊಬ್ಬರು ಸ್ನೇಹಿತರು ಕಾಂಗ್ರೆಸ್ನವ್ರು ಹೇಳಿದ್ರು ನಿಮ್ ಜೊತೆ ಒಂದು 4 ಜನ ತರುಣರು ಮಾತ್ರ ಬರ್ಬೋದು ಅದು ಅವ್ರ ಜೋಶ್ ಒಂದು 4 ದಿವಸ ಇರ್ತದೆ ಆಮೇಲೆ ಅದು ಇರುವುದಿಲ್ಲ ಅಂತ ಹೇಳಿದ್ರು ಅವ್ರು ಇವತ್ತೇನಾದ್ರು ರ್ಯಾಲಿ ನೋಡಿದ್ರೆ ನಿಮ್ ಜೋಶ್ ನೋಡಿದ್ದಿದ್ರೆ ಅವ್ರು ಮತ್ತೆ ಬಾಗಿಲು ತೆಗೆದು ವಾಪಸ್ ಬರ್ಲಿಕ್ಕಿಲ್ಲ ಇನ್ನೊಂದು ಮಾತು ಹೇಳಿದ್ರು ತರುಣರು ಬರ್ತಾರೆ ತಾಯಂದ್ರು ಬರುದಿಲ್ಲ ಅಂತ ಹೇಳಿ ಇಮಿಡಿಯೇಟ್ಲಿ ನಾಮಿನೇಷನ್ ನಲ್ಲಿ 25,000 ಜನ ಬರುವಾಗ ಅದರಲ್ಲಿ ಹೆಚ್ಚಿದ್ದದ್ದು ತಾಯಂದ್ರೆ ಅನ್ನೋದನ್ನ ನಾನು ನೆನ್ಪು ಮಾಡ್ಕೊಳ್ತೇನೆ ಕೊನೆಯಲ್ಲಿ ಒಂದು ಎಚ್ಚರಿಕೆ ಮಾತು ಜಾಗ್ರತೆಯನ್ನು ನಾನು ಕಿವಿಯಲ್ಲಿ ಹೇಳಿದ್ದನ್ನು ನಿಮ್ಗೆಲ್ರಿಗೆ ಹೇಳಿಬಿಡ್ತೇನೆ ಕಾರ್ಯಕರ್ತರು ರಸ್ತೆಯಲ್ಲಿದ್ದಾರೆ ರ್ಯಾಲಿಯಲ್ಲಿದ್ದಾರೆ ಬೂತ್ ನಲ್ಲಿಲ್ಲ ಮನೆ ಮನೆ ಓಡಾಡದಲ್ಲಿಲ್ಲ ಅನ್ನೋ ಆತಂಕ ಅಥವಾ ಕಿವಿಯಲ್ಲಿ ಯಾರು ಹೇಳ್ತಾರೆ ಆದ್ರೆ ನನಗೆ ಗೊತ್ತಿದೆ ಇದು ನಮ್ದು ಕೊನೆ ರ್ಯಾಲಿ ಇನ್ನು ಅಣ್ಣಾಮಲೈ ಅವರಿಗೆ ನಾವು ಓಟ್ ಎಷ್ಟು ಲೀಡ್ ಬಂತಂತೇಳಿ ಸುದ್ದಿ ಕೊಡುವಲ್ಲಿವರೆಗೆ ನಮ್ಮ ಬೂತ್ ಬಿಟ್ಟು ಬರುವುದಿಲ್ಲ ವಿಶ್ವಾಸವನ್ನು ಹೇಳ್ತಾನೆ ನಾವು ಇಲ್ಲಿಂದ ಡಿಸ್ಪರ್ಸ್ ಆದ್ರೆ ಇನ್ನೇನಿದ್ರು ನಮ್ಮ ಬೂತ್ ಅಲ್ಲಿ ವಿನ್ ಮಾಡಿ ನಮ್ಮ ಬೂತ್ ಅಲ್ಲಿ ಲೀಡ್ ತರಿಸಿ ಟೋಟಲ್ ಲೀಡ್ ಎಷ್ಟು ಅಂತ ಹೇಳಿ ಅಣ್ಣಾಮಲೈ ಅವರು ಸುದ್ದಿ ಕೊಟ್ಟೆ ನಾವಿನ್ನು ಹೊರಗೆ ಬರೋದು ಅಂತ ಹೇಳಿ
ಅವರ ಎದುರುಗಡೆ ಮಾತಾಡ್ತಾನೆ ನಮ್ಮೆಲ್ಲ ಪ್ರೀತಿಯ ಕಾರ್ಯಕರ್ತರಿಗೆ ನಿಮ್ಮ ಹೋರಾಟ ಇದು ನಿಮ್ಮ ಹೋರಾಟದಿಂದಾಗಿ ಇಲ್ಲಿವರೆಗೆ ಬಂದಿದ್ದೆ ನಾನು ಒಬ್ಬನೇ ಅಂತ ಆಗಿದ್ದಿದ್ರೆ ನನಗೆ ಇಲ್ಲಿವರೆಗೆ ತರಲಿಕ್ಕೆ ಆಗ್ತಿರಲಿಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಜೋಶ ಅನ್ನುವಂಥದ್ದು ಇಲ್ಲಿ ಬಂದಿದೆ ಆ ಜೋಶ ಹಾಗೆ ಇರಲಿ ಮೇ 10ನೇ ತಾರೀಕು ರಾತ್ರಿ ಮತ್ತು ವಾಪಸ್ ಒಟ್ಟಾಗಿ ಏನಾಯ್ತು ಅಂತ ಹೇಳಿ ಮಾತಾಡುವ ಅಲ್ಲಿವರೆಗೆ ನಿಮ್ಮ ನಿಮ್ಮ ಬೂತಿಗೆ ನಿಮ್ಮ ನಿಮ್ಮ ಯಜಮಾನರು ನೀವೇ ಆಗಿರ್ತೀರಿ ಆ ಹೋರಾಟ ಎಲ್ಲಿಯೂ ಕಮ್ಮಿ ಆಗದೆ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಬೋಲೋ ಭಾರತ್ ಮಾತಾ ಕಿ ಬಜರಂಗ್ ಬಲಿ ಕಿ ಜೈ ಶ್ರೀರಾಮ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಅಣ್ಣಾಮಲೈಯವರು ಮತ್ತೆ ನಮ್ಮ ಅಭ್ಯರ್ಥಿಯಾಗಿದ್ದ ಗುರುರಾಜ್ ಗಂಟಿಯವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿ ಶೈಲೇಶ್ವರನ ಸನ್ನಿಧಿಯಲ್ಲಿ ಭಾರತ್ ಮಾತ